ಏನ್ರಪ್ಪ ಒಂದು ಸಾವಿರ ರೂಪಾಯಿ ಆಗೋಗಿದೆ, ಒಂದ್ ತಿಂಗಳಾಯ್ತು ಬಿಲ್ಲೇ ಕೊಡ್ಲಿಲ್ಲ. ಹಲೋ, ಸ್ನಾಕ್ಸ್ ತಾನೆ ಆರ್ಡರ್ ಮಾಡಿರೋದು, ಬಿಲ್ ಏನ್ ಆರ್ಡರ್ ಮಾಡಿಲ್ವಲ್ಲ. ನೀವು ಉದ್ದಾರ ಆಗೋದಿಲ್ಲ. ಇವನು ಉದ್ದಾರ ಆಗಿದ್ರೆ ಇಲ್ಲಿ ಯಾಕೆ ಬಂದು ಕೆಲಸ ಮಾಡ್ತಾ ಇದ್ದ? ಏನ್ ಹೆಸರು? ಜಯಂತಿ ನಟರಾಜ್. ಓ, ನಿಮಗ್ ಮದ್ವೆ ಆಗಿದ್ಯಾ? ಹೋಗಿ ಹೋಗಿ. ಹಲೋ, ನಟರಾಜ್ ಅನ್ನೋದು ನಮ್ ತಂದೆ ಹೆಸರು. ಹೌದಾ? ಏನ್ ಮಾಡ್ತಾನೆ ನಿಮ್ ಅಪ್ಪ? ಕಮಿಷನರ್ ಆಫ್ ಪೊಲೀಸ್. ಏಯ್, ಏನ್ರ ಕಮಿಷನರ್ ಮಗಳಂತ? ನಾನಿದ್ದೀನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್. ನೀನ್ ಇರ್ತೀಯ ಗುರು, ಹೋದ್ರೆ ನಾವಿರ್ಬೇಕಲ್ಲ. ಕೂತ್ಕೋ. ಏ ಕೊಡ ಬಾಯ್ಸ್ ರಫಲ್ ಲೇಸ್. ಇಷ್ಟ ಅದೆ. ಮಿನಿಸ್ಟರ್ ಅಲ್ಲಿ ಹೇಳಿದೆ ಸರ್. ನಮಸ್ಕಾರ ಮಿನಿಸ್ಟರ್. ನಮಸ್ಕಾರ. ಹಾಯ್ ಜೀವಾ. ಜೆಂಟಲ್ಮ್ಯಾನ್, ಎಕ್ಸ್ಕ್ಯೂಸ್. ಇನ್ನೊಂದು ನಮಸ್ಕಾರ. ಅದ್ ಸರಿ, ಬ್ಯಾಸ್ಕೆಟ್ಬಾಲ್ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಲಿಸ್ಟ್ ಅಲ್ಲಿ ನಮ್ ಕಾಲೇಜ್ ಹೆಸರಿಲ್ಲ. ನೀನೇನು ಯೋಚನೆ ಮಾಡ್ಬೇಡ, ಸ್ಪೋರ್ಟ್ಸ್ ಮಿನಿಸ್ಟರ್ ಹತ್ರ ಮಾತಾಡಿದೀನಿ, ನಾಳೆ ಬೆಳಿಗ್ಗೆನೆ ಸರ್ಕ್ಯುಲರ್ ಬರುತ್ತೆ. ಓಕೆ? ಹ್ಮ್, ನಾನು ಬಂದ ಕೆಲಸ ಆಯ್ತು, ಬರ್ತೀನಿ. ಓಕೆ. ಜೆಂಟಲ್ಮ್ಯಾನ್, ಮತ್ತೆ ಹೇಳ್ಬೇಕಾ? ಥ್ಯಾಂಕ್ಸ್. ಇಷ್ಟು ಬೆಳೆದಿದ್ದಾನೆ, ಮರ್ಯಾದೆ ಕೊಡೋಕೆ ಬರಲ್ಲ. ಡಬ್ಬ ಪರಮಶಿವ, ಹೂ ಇಸ್ ದಿಸ್? ನೀನೊಬ್ಬ ಮಿನಿಸ್ಟರ್ನ ಪ್ರಜ್ಞೆ ಇಲ್ಲದೆ ಈ ಥರ ಇಂಡಿಸೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ದಾನೆ? ಇವನ್ನ ನಾನು ಇಂಟ್ರೊಡ್ಯೂಸ್ ಮಾಡಲಿಲ್ಲ ಅಲ್ವಾ? ಏ ಜೀವಾ, ಬಾ ಇಲ್ಲಿ ಕಮ್ಯ. ನನ್ನ ಮಗ ಜೀವಾ. ಹಿ ಇಸ್ ಮೈ ಸನ್. ಐ ಸೇ ಯಾನಾ. ಯಾ, ಹಲೋ ಮೈ ಡಿಯರ್ ಬಾಯ್. ಜೀವಾ, ಇವರು ಬೆಂಗಳೂರಿಗೆ ಬಂದಿರೋ ಹೊಸ ಪೊಲೀಸ್ ಕಮಿಷನರ್ ಮಿಸ್ಟರ್ ನಟರಾಜ್. ಕಮಿಷನರ್ ಆಫ್ ಪೊಲೀಸ್. ಹಲೋ ಅಂಕಲ್. ಫಾರ್ಮ್ಯಾಲಿಟೀಸ್ ಎಲ್ಲ ಏನಕ್ಕೆ ಅಂಕಲ್? ಅಂಕಲ್, ನಿಮ್ಗೊಬ್ಳು ಮಗಳಿದಾಳಲ್ಲ? ಹೌದು. ಅವಳ ಹೆಸರು ಜಯಂತಿ ತಾನೆ? ಎಕ್ಸಾಕ್ಟ್ಲಿ. ನೋಡಕ್ ತುಂಬಾ ಚೆನ್ನಾಗಿರ್ತಾಳಲ್ಲ. ಅಫ್ಕೋರ್ಸ್. ಅಯ್ಯೋ ಅಪ್ಪ. ಅಂಕಲ್, ನೀವು ನಮ್ ಡ್ಯಾಡಿ ಫ್ರೆಂಡ್ಸ್, ಬೀಗ್ರಾದ್ರೆ ಹೆಂಗಿರುತ್ತೆ? ನಾನು ಹೇಳ್ತೀನಿ. ನಾನು ನಿಮ್ ಮಗಳು ಮದುವೆ ಆದ್ರೆ ನೀವು ನಮ್ ಡ್ಯಾಡಿ ಬೀಗ್ರತಾನೆ? ನೋಡಪ್ಪ ರಾಜಾ, ನೀನು ನನ್ ಮಗಳನ್ನ ಮದುವೆ ಆಗ್ಬೇಕು ಅಂದ್ರೆ ಇನ್ನು 15 ವರ್ಷ ಕಾಯ್ಬೇಕು. ಜೀವಾ, ಇವ್ರ ಮಗಳಿಗೆ 6 ವರ್ಷ, ಇನ್ನು ಯು ಕೆ ಜಿ ಓದ್ತಾ ಇದ್ದಾನೆ. ಯು ಕೆ ಜಿನ? ಹೌದಪ್ಪ. ನನಗೆ ಅಮ್ಲಾನ ಹಾಯ್ ಪಡ್ಕೊನೆ. ಓ ನೀನಾ? ನಾನ್ ನಿನ್ನ ಲವ್ ಮಾಡ್ಬೇಕಂದ್ರೆ ಒಂದ್ ಷರತ್ತು. ನೀನೇನು ಸ್ಮೆಲ್ ಅಲ್ಲಿ ಅಡ್ಗೆನೆಲ್ಲ ಕಂಡಿಡ್ಬಿಡ್ತೀಯ ಅಂತ ಇವತ್ ನಾನ್ ಏನ್ ತಿಂಡಿ ತಂದಿನಿ ಅಂತ ಸ್ವಲ್ಪ ಹೇಳು. ನೀ ಕರೆಕ್ಟ್ ಆಗಿ ಹೇಳು, ಲವ್ ಬಗ್ಗೆ ಯೋಚನೆ ಮಾಡ್ತೀನಿ. ಇಷ್ಟ ತಾನೆ? ನೋಡಿಗ, ಏನು ಯಜ್ಞ ಕೊಳ್ತೋಗಿರೋ ವಾಸನೆ ಬರ್ತದೆ. ಓಕೆ, ಉಪ್ಪಿಟ್ಟು. ಸಾರಿ ಬಾಂಕಿ, ಮಸಾಲ್ ದೋಸಾ. ಅವ್ನ್ ಹೇಗೆ ಕಂಡು ಹಿಡಿಲಿಲ್ಲ? ನಮ್ ಫ್ಯಾಮಿಲಿ ಪ್ರಿಪರೇಷನ್ ಹಾಗೆ. ನಮಸ್ಕಾರ ಕಮಿಷನರ್ ಮಗಳಿಗೆ. ಹೇಗಿದ್ದಾನೆ ನಿಮ್ಮಪ್ಪ ಕಮಿಷನರ್? ನೋಡು, ನಮ್ಮಪ್ಪಂಗ್ ಮರ್ಯಾದೆ ಇಲ್ಲದೆ ಮಾತಾಡ್ಬೇಡ. ನಿಮ್ಮಪ್ಪನ ಹತ್ರ ಮಾತಾಡ್ತೀಯಾ? ಕನೆಕ್ಷನ್ ಕೊಡ್ತೀನಿ. ಕಮಿಷನರ್ ಮಗಳ ನೀನು? ಹಲೋ. ಹಲೋ ಅಂಕಲ್, ಜೀವ. ಹಾ ಹೇಳು ಜೀವ, ಏನ್ ಸಮಾಚಾರ? ಏನಿಲ್ಲ, ನಾನು ನಿಮ್ ಮಗಳು ಹಾಗೆ ಮಾತಾಡ್ತಾ ಇದ್ವಿ. ನೀವ್ ಮಾತಾಡ್ಬೇಕು ಅಂದ್ರಲ್ಲ. ಓ, ನನ್ನ ಮಗಳ? ಕೊಡು ಕೊಡು. ಹೋ ನಿಮಿಷ, ನಿಮ್ಮಪ್ಪ ಮಾತಾಡು. ಹಲೋ ಡ್ಯಾಡಿ. ಡ್ಯಾಡಿನ ವಾಟ್ ದ ಹೆಲ್ ಆರ್ ಯು ಟಾಕಿಂಗ್? ಏನಂದ್ರು ನಿಮ್ಮ ಅಪ್ಪ ಸಂಜೆ ಬಂದ್ ಜೀಪಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ್ರ ಏನೇ ಮಾಡ್ತಾನೆ ನಿಮ್ಮಪ್ಪ? ಇನ್ಶೂರೆನ್ಸ್ ಏಜೆಂಟ್. ಎಲ್ಲ ಗೊತ್ತಾದ್ಮೇಲೆ ಏನ್ ಮಾಡೋದ್ ಬಿಡು. ಇನ್ಶೂರೆನ್ಸ್ ಏಜೆಂಟಾ? ಪಾಲಿಸಿ ತಗೊಳ್ಳಿ ಪಾಲಿಸಿ ತಗೊಳ್ಳಿ ಪಾಲಿಸಿ ತಗೊಳ್ಳಿ ಅಂತಾರಲ್ಲ ಹಾಗ.
ಫಸ್ಟ್ ನಿನ್ ಲೈಫ್ಗೆ ಇನ್ಶೂರೆನ್ಸ್ ಮಾಡಿಸ್ಕೋ. ನೋಡ ಪೇಷಂಟ್ ತರ ಇದೆಯಾ ಬಗ. ಇಷ್ಟ ಅದೇ ಕಾಲೇಜ್ ಟೈಮ್ ಆಯ್ತು, ಬೇಗ ಬಾರೆ. ಯಾವಾಗ ನೋಡಿದ್ರು ತಿಂತಾನೆ ಇರು, ಒಂದಿನ ಬಲೂನ್ ಆಗಿ ಬರ್ಸ್ಟ್ ಆಗ್ಬಿಡ್ತೀಯಾ. ಏ ಪೆನ್ಸಿಲ್, ನೆಕ್ಸ್ಟ್ ಇಂದ ನನ್ ತರ ಮಾತ್ರ ಆಗಲ್ಲ. ಅಮ್ಮ ತಾಯಿ, ನಾನು ನಿನ್ ತರ ಆಗೋದೇ ಬೇಡ. ನಿಂತ್ಕೋ, ಬಾರೆ ಹೋಗೋಣ. ಏಯ್ ಬಾರೆ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ನೀನ್ ತಿನ್ಕೊಂಡಿರೋ ತರ ಹುಡ್ಗಿ ನಾನಲ್ಲ, ಈ ರೀತಿಯೆಲ್ಲ ಟ್ರೈ ಮಾಡ್ಬೇಡ. ನೀನ್ ಯಾಕೆ ಇಲ್ಲಿ ನಿಂತಿದ್ಯಾ? ನೀನ್ ತಾನೇ ಕರ್ದಿದ್ದು, ಆದ್ರೂ ಒಂದ್ಸಲ ಯೋಚನೆ ಮಾಡಿ ನೋಡ್ತೀನಿ. ಅಯ್ಯಯ್ಯ ಕುಂಬಳಕಾಯಿ, ಆಯುತ್ ಪೂಜೆಯಲ್ಲಿ ಕುಂಬಳಕಾಯಿ ಹೊಡೆದಂಗ್ ತಲೆ ಮೇಲೆ ಕರ್ಪೂರಾಟ್ ಯಾ ತೊರೆದು ಬಿಡ್ತೀನಿ. ಹೋಗು, ಜಸ್ಟ್ ಮಿಸ್ ಬಾ. ಸರಿ, ಯಾಕೆ ಸಿಕ್ಕಾಕೊಂಡ್ಯಾ ಅವನ ಹತ್ರ? ಏಯ್ ಕುಂಬಳಕಾಯಿ, ದೇವಸ್ಥಾನ ಹತ್ರ ಕರೆದ್ರೆ ಓಡೋಕ್ಯ. ನಾಳೆ ಟ್ರೆಡಿಷನಲ್ ಡೇ, ಎಲ್ರು ಸ್ಯಾರಿ ಉಟ್ಕೊಂಬರ್ತಾರೆ, ಆದ್ರೆ ನೀನ್ ಉಟ್ಕೊಂಬರ್ಬೇಡ. ಅಂದ್ರೆ ನೀನ್ ಲಂಗ ದಾವಣಿ ಉಟ್ಕೊಂಬ. ನಾನ್ ಲಂಗ ದಾವಣಿ ಹಾಕಲ್ಲ. ಹಾಕೊಂಡ್ ಬರ್ತ್ಯಾ ಅಷ್ಟೇ, ಹೋಗೋ.